ಆಪರೇಷನ್ ಅಂಡ್ ಆಪರೇಷನ್ ಪಕ್ಷಾಂತರ ರಾಜ್ಯದ ಆಪರೇಷನ್ ಈಗ ಪಕ್ಷಾಂತರ ಅನ್ನೋ ಪದ ಬಳಕೆ ಸರಿಯಲ್ಲ ಮೇಲೆ ಆಪರೇಷನ್ ಅಂತ ಗ್ಲೋರಿಫೈಡ್ ಹಾಕಿ ಕರಿಯೋದು ಅದಕ್ಕೆ ಒಂದು ಹೊಸ ರೂಪವನ್ನು ಗೌರವವನ್ನು ಮತ್ತು ಅದಕ್ಕೊಂದು ರೀತಿಯ ಘನತೆಯನ್ನು ತಂದುಕೊಡುವುದು ಹೇಗೆ ಆಪರೇಷನ್ ಪಕ್ಷಾಂತರಿ ಪಕ್ಷದ್ರೋಹಿ ಅಥವಾ ಪಕ್ಷ ಬಿಟ್ಟ ಹೇಳಲ್ಲ ನಾವು ಆಪರೇಷನ್ ಮರ್ಯಾದಿ ಇರಲ್ಲ ಮರ್ಯಾದೆ ಇರಲ್ಲ ಪದಕ್ಕೆ ಅಷ್ಟೇ ಇದೆಲ್ಲ ಆಪರೇಷನ್ ಅವ ಕಮಲದ ಆಪರೇಷನ್ ಈಗ ಹಸ್ತದ ಆಪರೇಷನ್ ಅಂತೆ ಆಸ್ತಾನ ಅಥವಾ ಏನೋ ಜೆಡಿಎಸ್ಗೆ ಇನ್ನೊಂದು ಆಪರೇಷನ್ ಇನ್ನು ಕಾಂಗ್ರೆಸ್ನವರು ಹದಿನೈದು ಜನ ಶಾಸಕರು ಬಿಜೆಪಿ ಜೆಡಿಎಸ್ನ ಎಳ್ಕೊಳ್ಳಕ್ಕೆ ಟ್ರೈ ಮಾಡ್ತಿದಾರಂತೆ ಅದ್ರದ ಬಗ್ಗೆ ಯಡಿಯೂರಪ್ಪ ನೋಡಿ ಮಾತಾಡಿದ್ರು ಹಾಗಾಗಿ ಇವತ್ತು ಅದರದ್ದೇ ಸುದ್ದಿಗಳು ಎಲ್ಲ ಯಾರನ್ನ ಅಂದರೆ ಜೆ ಡಿ ಎಸ್ಸಿಂದ ಇಂದ ಜಿ ಟಿ ದೇಗೌಡ ಗೌಡ ಎಲ್ಲರಿಗೂ ಗೊತ್ತು ಜಿ ದೇವೇಗೌಡ ಓಪನ್ ಆಗಿ ಹೇಳಿದ್ದಾರೆ ಶ್ರೀನಿವಾಸಗೌಡ ಗೌಡ ಮೇಲೆ ಕ್ರಮ ತಗತಾರಂತೆ ಆ ಗುಬ್ಬಿ ಶ್ರೀನಿವಾಸ ಅವರು ಯಾರೋ ಅವರು ಮಾತಾಡ್ತಾನೆ ಇದಾರೆ ರಿವರ್ಸ್ ರಿವರ್ಸ್ ಎಲ್ಲ ಹಂಗಾಗಿ ಎಲ್ಲರಿಗೂ ಗೊತ್ತಿರೋ ವಿಚಾರ ಅದು ಗೋಳಿಹಟ್ಟಿ ಶೇಖರ್ ಆರ್ ಪೂರ್ಣಿಮಾ ಅದೆಲ್ಲ ಯಾವ ಆರ್ ಪೂರ್ಣಿಮೆ ಮಂತ್ರಿಗಿರಿ ಕೊಟ್ಟಿರಲ್ಲ ಅಲ್ಲ ಅವ್ರನ್ನ ಆಪರೇಷನ್ ಮಾಡ್ಬಿಡಣ ಎಂ ಪಿ ಕುಮಾರ್ ಸ್ವಾಮಿ ಅವರು ಮಂತ್ರಿಗಿರಿ ಕೊಟ್ಟಿದ್ದಾರೆ ಸಿ ಟಿ ವಿ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಹಂಗೆ ಅವ್ರನ್ನ ಆಪ್ರೇಷನ್ ಮಾಡಬೇಡೋಣ ಹರ್ಷವರ್ಧನ್ ನಂಜನಗೂಡು ಶಾಸಕರು ಅವ್ರದ್ದು ಏನೋ ಬೇರೆ ಪ್ರಾಬ್ಲಮ್ ಇರೋದು ಅವ್ರನ್ನೂ ಆಪ್ರೇಷನ್ ಮಾಡ್ಬಿಡೋಣ ಅಷ್ಟೇ ಏನಿದೆ ಅದರಲ್ಲಿ ಇದಕ್ಕೊಂದು ಮೀನಿಂಗ್ ಇದೆಯಾ ಇದು ಬಹಳ ಸರಳ ಎಲೆಕ್ಷನ್ ಹತ್ತಿರ ಬರ್ತಿದ್ದಾಗ ಹಕ್ಕಿ ಪಕ್ಕಿಗಳಿಗೆ ಈ ಮಳೆಗಾಲದ ಮುನ್ಸೂಚನೆ ಸಿಗತ್ತೆ ಮಳೆದು ಅವಕ್ಕೆ ಸಿಗತ್ತೆ ಪ್ರಾಣಿಗಳಿಗೆ ಚೆನ್ನಾಗಿ ಸಿಗತ್ವಿ ಅವಕ್ಕೆ ಆನೆಗೆ ಗೊತ್ತಾಗತ್ತೆ ನೀರೆಲ್ಲಿದೆ ಅಂತ ಅದು ಸೊಂಡಲನ್ನು ಹಿಂಗೆ ಅಂದೇ ಕಂಡು ಹಿಡ್ಕೊಳ್ಳುತ್ತೆ ಎಷ್ಟೋ ದೂರದಲ್ಲಿರೋ ನೀರು ಇಲ್ಲಿದೆ ಹಾಗೆ ರಾಜಕಾರಣಿಗಳು ಸೊಂಡಲ ನಿಂಗ್ ಆಡಿಸ್ತಾ ಇರ್ತಾರೆ ಅಧಿಕಾರ ಎಲ್ಲಿದೆ ನೀರಲ್ರಿ ಅಧಿಕಾರ ಎಲ್ಲಿದೆ ಅವ್ರಿಗೆ ಅದು ಸುಳುವು ವಾಸನೆ ಸಿಕ್ಕಿದಾಗ ಆ ಕಡೆ ಹೋಗ್ತಾರಪ್ಪ ಇದೇನು ಎಲೆಕ್ಷನ್ ಟೈಮಲ್ಲಿ ಎಸ್ ಇದಕ್ಕೆ ಯಾರೇನೇನು ಹೇಳಿದ್ದಾರೆ ಅರ್ಥ ಇಲ್ಲ ಆ ಪ್ರಯತ್ನ ಅವ್ರು ಮಾಡೇ ಮಾಡ್ತಾರೆ ಈಗಾಗಲೇ ಕಾಂಗ್ರೆಸ್ನ ಅನೇಕ ಶಾಸಕರು ನಮ್ಮ ಜೊತೆಗೆ ಬರಕ್ ಸಿದ್ಧ ಆಗಿದ್ದಾರೆ ಹಾಕಿದರೆ ನಿಮಗೆ ಗೊತ್ತಾಗುತ್ತೆ ಅದರಿಂದ ಶಿವಕುಮಾರ್ ಆಗಲಿ ಉಳಿದವರು ಯಾರದೇ ಪ್ರಯತ್ನ ಯಶಸ್ವಿಯಾಗುವುದಿಲ್ಲ ನಮ್ಮವರು ಯಾರು ಹೋಗಕ್ಕೆ ತಯಾರಿಲ್ಲ ನಾನು ಸಿದ್ದರಾಮಯ್ಯ ಸಾಹೇಬ್ರು ನಾನೇ ಸಂಪರ್ಕ ಮಾಡಕತ್ತೀನಿ ಅವ್ರು ಬಿ ಜೆ ಪಿ ಕರ್ತಾರಲ್ಲ ಶತ ಪ್ರಯತ್ನ ಮಾಡೋಕ್ಕೆತ್ತೀನಿ ಸಕ್ಸಸ್ ಆಗ್ತದೆ ಅಂತ ನನಗೆ ವಿಶ್ವಾಸ ಇದೆ ಯಾವುದೇ ಸಂದರ್ಭದಲ್ಲಿ ನಮಗೆ ಪಕ್ಷದ ವಿಚಾರದಲ್ಲಿ ಆಗಲಿ ಸರ್ಕಾರದ ವಿಚಾರದಲ್ಲಿ ಬೇಜಾರೇ ಇಲ್ಲ ಇವಾಗ ರಾಜಕೀಯದ ಮನೇಲೆ ಇರ್ತೀನಿ ನಾನು ಯಾವ ಪಕ್ಷಕ್ಕೆ ಹೋಗಲ್ಲ ಇದು ಸತ್ಯಕ್ಕೆ ದೂರುವಂಥ ವಿಚಾರ ಇದು ಬಿ ಜೆ ಪಿ ಪಕ್ಷದಲ್ಲಿ ಸಂತೋಷವಾಗಿದ್ದೀನಿ ನಾನು ಕಾಂಗ್ರೆಸ್ ಪಕ್ಷ ಬಿಡೋಕ್ಕೆ ಕಾರಣ ಇತ್ತು ನಮಗೆ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗೋಕ್ಕೆ ನನಗೆ ಯಾವುದು ಕಾರಣ ಕಾಣಿಸ್ತಿಲ್ಲ ಅಲ್ಲಿ ಲಾಂಗರ್ ಪಾಲಿಟಿಕ್ಸ್ನಲ್ಲಿ ಇದೆಲ್ಲ ವರ್ಕೌಟ್ ಆಗಲ್ಲ ನಮ್ಮ ಪಕ್ಷದ ಕೆಲವು ಡೆವಲಪ್ಮೆಂಟ್ ಏನಿದೆ ಇದೆಲ್ಲ ಹಳೆಯ ಸರಕು ಈ ಸರಕು ನನಗೆ ಮೊದಲೇ ಗೊತ್ತಿರತಕ್ಕಂಥದ್ದು ನಾನೇನು ಅದಿರ ಅದರನ್ನಾಗಿಲ್ಲ ನನಗೆ ಅವೆಲ್ಲ ಮಹತ್ವದಂಥ ವಿಚಾರಗಳಲ್ಲ

ಸೋ ಅದು ಏನು ಸ್ಟ್ರಾಟಜಿ ಇಲ್ದಿದ್ದಾಗ ಐ डोंಟ್ ವಾಂಟ್ ಟು ಟಾಕ್ ಸ್ಟ್ರಾಟಜಿ ಅಂತ ಬಿಡೋದು. ಈ ತರ ಎಲ್ಲಾ ಎಲ್ಲಾ ಪಕ್ಷದಲ್ಲೂ ಇರೋದೆ ಈ ಪಕ್ಷದಿಂದ ಅಲ್ಲಿಗೂ ಹೋಗ್ಬೋದು ಅಲ್ಲಿಂದ ಇಲ್ಲಿಗೆ ಬರಬಹುದು ಚುನಾವಣಾ ಸಂದರ್ಭದಲ್ಲಿ ನಡೆಯೋದು ಏನು? ಎಸ್ ತಗೊಳ್ಳಿ. ಸರ್ಕಾರದ ವಿರುದ್ಧ ತೆರಿಗೆ ಬಿದ್ದಿದ್ದ ಹೋರಾಟ ನಡೆಸಿದಂತಹ ಸಾರಿಗೆ ನೌಕರರಿಗೆ ಸಿಹಿ ಸುದ್ದಿಯನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ ಆರು ಸಾವಿರ ಸಾರಿಗೆ ನೌಕರನ್ನ ಸಸ್ಪೆಂಡ್ ಮಾಡಲಾಗಿತ್ತು ಈ ಪೈಕಿ ನಾಲ್ಕು ಸಾವಿರ ಸಾರಿಗೆ ನೌಕರರ ಅಮಾನತ್ತನ್ನು ರದ್ದುಗೊಳಿಸಲಾಗಿದೆ ಉಳಿದ ಅಮಾನತ್ತು ವಾಪಸ್ ಪಡಿತೀವಿ ಅವರ ಜೊತೆಗೆ ಮಾತನಾಡ್ತೀನಿ ಅಂತ ಕೂಡ ಸಾರಿಗೆ ಸಚಿವರು ಹೇಳಿದ್ದಾರೆ ಸಕಾಲಕ್ಕೆ ವೇತನ ನೀಡುವ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಸರ್ಕಾರದ ನಿರ್ಧಾರಕ್ಕೆ ಸಿಐಟಿಯು ಅಧ್ಯಕ್ಷ ರೇವಪ್ಪ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ ಮುಷ್ಕರದಲ್ಲಿದ್ದಂಥವ್ರನ್ನ ಖಂಡಿತವಾಗಿ ಅವ್ರು ಸಹಾಯ ಮಾಡೇ ಮಾಡಿಕೊಡ್ತೀನಿ ಇದರಲ್ಲಿ ಮೇಜರ್ ಕಾಂಟ್ರಿಬ್ಯೂಷನ್ ಆಲ್ರೆಡಿ ನಾನು ವಾಪಸ್ ತೊಗೊಂಡಿದ್ದು ಮೇಜರ್ ಆಗಿ ಆರು ಸಾವಿರದ ಐದುನೂರ ಹತ್ತಿರ ಏನಿದ್ರು ಅದ್ರ ಆಲ್ರೆಡಿ ನಾವು ಸುಮಾರಿಗೆ ನಾಲ್ಕು ಸಾವಿರ ಹತ್ತಿರ ಸುಮಾರು ಅವ್ರಿಗೆ ಎಲ್ಲರೂ ಕೂಡ ಅದನ್ನ ರಿವೋಕ್ ಮಾಡಿ ಅದನ್ನ ಸರಿಪಡಿಸುವಂತ ಕೆಲಸ ಮಾಡಿದ್ವಿ ಇನ್ನು ಬ್ಯಾಲೆ ಅಲ್ ರೈಟ್ ಒಂದು ಸರ್ಕಾರ ತುಂಬಾ ಉದಾರಿಯಾಗಿರಬೇಕು ಅನ್ನೋದ್ರದ್ದು ಸರಿ ಬಟ್ ಈ ಫೈಟಿಂಗ್ ಮಾಡಿದವ್ರು ಬೇರೆಯವರು ಬಟ್ ಸಿ ಐ ಟಿ ಯು ಯಾಕೆ ಬಂತಿಲ್ಲಿ ಫೈಟಿಂಗ್ ಮಾಡಿದ ಸಂಘಟನೆ ಇಲ್ಲಿ ಈಗ ಹಂಗಾರೆ ಅವ್ರು ಬಿಟ್ಟರೆ ಅವ್ರು ಮಾಡ್ದಾಗ್ತಾನೆ ಇದಾಗಿದ್ದಿದ್ದು ಏನೇ ಎರಡು ಸಾವಿರ ಅಂತಿದೆ ಒಂದಂತೂ ನಿಜ ವಾಪಸ್ ತೊಗೊಳ್ಳಿ ನೌಕರರು ಉದ್ವೇಗದಲ್ಲಿ ದುಃಖದಲ್ಲಿ ಕೋಪದಲ್ಲಿ ಅಥವಾ ನಮ್ಗೆ ಏನಾದ್ರು ಸಿಕ್ಕಬೇಕಾಗಿತ್ತು ಸಿಕ್ಕಲಿಲ್ಲ ಅಂತ ಈ ಥರ ಥರಾವರಿ ರೀಸನ್ಸ್ಗೆ ಮಾಡಿದರೆ ಹಿಂದೆನೂ ಭಾಳ ಸರಿ ಭಾಳ ಆರ್ಗನೈಸೇಷನ್ಸ್ ಮಾಡಿವೆ ಹಾಗೆಲ್ಲ ಮಾಡಿದ್ದೀರಿ ವಾಪಸ್ ತೊಗೋತಾ ಇದ್ದೀರಿ ಬಟ್ ಸಾರ್ವಜನಿಕ ಆಸ್ತಿಯನ್ನು ನಾಶಕ್ಕೆ ಕಾರಣವಾದವರು ಚೆನ್ನಾಗಿ ಫಿಲ್ಟರ್ ಮಾಡಿ ಅಷ್ಟು ಜನನ ಮಾತ್ರ ಬಿಡ್ಕೂಡ್ದು ಬಸ್ಸಿಗೆ ಬೆಂಕಿ ಹಾಕಿದ್ದವ್ರು ಇದ್ದರೆ ಬಸ್ ಡ್ಯಾಮೇಜ್ ಮಾಡಿದವರು ಇದ್ರೆ ಅಥವಾ ಇನ್ನೇನಾರು ಆ ಥರ ಸಾರ್ವಜನಿಕ ಅವರದೇ ಸಂಸ್ಥೆಯ ಆಸ್ತಿಯನ್ನು ನಾಶ ಮಾಡಿದವರು ಯಾರು ಇದ್ದಾರೆ ಇದ್ದರೆ ಅವ್ರದ್ದು ಮಾತ್ರ ವಾಪಸ್ ತಗೋ ಕೂಡದು ಬಿಕಾಸ್ ದಟ್ ವಿಲ್ ಸೆಂಡ್ ಎ ರಾಂಗ್ ಮೆಸೇಜ್ ಇನ್ನು ಉಳಿದಿದ್ದೆಲ್ಲ ಫೇರ್ ದಟ್ಸ್ ಓಕೆ ಒಂದು ಉದ್ವೇಗದಲ್ಲಿ ಆಗ್ತಿರತ್ತೆ ಮಾಡ್ತಿರುತ್ತೆ ಭಾಳ ಹಿಂದೆ ತಮಿಳುನಾಡಿನಲ್ಲಿ ಜಯಲಲಿತಾ ಒಮ್ಮೆ ಈ ಸರಿಯಲ್ಲ ಈ ಇನ್ ಇದರಿಂದ ಸರಿ ಇಲ್ಲ ಸರಿ ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲ ಸರ್ಕಾರಿ ನೌಕರನ್ನು ಡಿಸ್ಮಿಸ್ ಮಾಡ್ತೀನಿ ಅಂತ ಹೊಟ್ಬಿಟ್ಟಿದ್ರು ಮೇಡಮ್ ಹಂಗೆ ದಟ್ ದಟ್ಸ್ ನಾಟ್ ದ ವೇ ಡಮೋಕ್ರಸೀಲಿ ಎಸ್ ಇನ್ನು ಬೆಂಗಳೂರಲ್ಲಿ ಬಟ್ಟೆ ವ್ಯಾಪಾರಿ ವ್ಯವಸ್ಥೆ ಒಬ್ಬ ತಲೆ ಮರ್ಸ್ಕೊಂಡಿದ್ದಂತೆ ಪಾಕಿಸ್ತಾನದ ಐ ಎಸ್ ಐ ಏಜೆಂಟಾಗಿ ಕೆಲಸ ಮಾಡ್ತಿದ್ದಂತೆ ನಾನು ಸೈನ್ಯದವನು ಸೈನ್ಯದವನು ಅಂದ್ಕೊಂಡು ಡ್ರೆಸ್ ಹಾಕೊಂಡು ಓಡಾಡ್ತಿದ್ದ ಇವನು ಜಿತೇಂದರ್ ಸಿಂಗ್ ಅಂತ ರಾಜಸ್ಥಾನದ ಬಾರ್ಮೇರ್ ಬಾರ್ಮೇರ್ ಆ ಪ್ರದೇಶದವನು ಆಮೇಲೆ ವಾಟ್ಸಪ್ಪಲ್ಲಿ ಯಾವುದೊಂದು ಹೆಣಮಗಳ ಪರಿಚಯ ಆಗಿದೆ ಅವಳಿಂದ ಇವನು ಪ್ರೇರೇಪಿತನಾಗಿ ಅವಳಿಗೆಲ್ಲ ಅದೇನೋ ಮಿಲಿಟ್ರಿದು ಫೋಟೋ ಕಳಿಸೋದು ನಮ್ಮವ್ರದ್ದು ಯಾವುದೋ ಒಮ್ಮ ಬಿಲ್ಡಿಂಗ್ಗಳ್ ಫೋಟೋ ಕಳಿಸೋದು ನಮ್ಮ ಯಾವುದೋ ವೈ ವೆಹಿಕಲ್ಗಳು ಸೇನೆ ವೆಹಿಕಲ್ಗಳು ಮೂವಾದ್ರದೆಲ್ಲ ವಿಡಿಯೋ ಕಳಿಸೋದು ಇದನ್ನೆಲ್ಲ ವಾಟ್ಸಪ್ಪಲ್ಲಿ ಅವಳು ಅವಳದನ್ನು ಸ್ಟ್ರೈಟಾಗಿ ಜೈ ಅಂತ ಐ ಎಸ್ ಐ ಅಂತೆ ಆ ಮೇಡಮ್ ಸಿಗಾಕೊಂಡಿದ್ದಾಳೆ ಎಲ್ಲವೂ ರಾಜಸ್ಥಾನದಲ್ಲಿ ಆದ್ರ ಟ್ರ್ಯಾಕಲ್ಲಿ ಬಂದು ಇಲ್ಲಿ ಯಾವುದೋ ಗಲ್ಲಿನಲ್ಲಿ ಇವನು ಮಹಾನ್ ಸೈನಿಕ ಇವನು ದೊಡ್ಡಿದವನು ಅದ್ರ ಹಾಕೊಂಡ ತಕ್ಷಣ ಸಿಗಾಕೊಂಡಿದ್ದಾನೆ ಈಗ ಅರೆಸ್ಟ್ ಮಾಡಿದ್ದಾರೆ ಅವನನ್ನು ನಮ್ಮ ದೇಶದಲ್ಲಿ ಇಂಥವ್ರಿಗೆಲ್ಲ ಅನ್ನ ನೀರು ಕೊಡ್ತೀವಿ ಬದುಕಕ್ಕೆ ಬಿಡ್ತೀವಿ ಇವ್ರಿಗೋಸ್ಕರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಸಾಯ್ತೀವಿ ಅದಕ್ಕೆ ಪ್ರೂವ್ ಪ್ರೂವನ್ನ ಬೇಗ ಬೇಗ ಮಾಡಿ ಪ್ರೂವ್ ಆದರೆ ಬೇಗ ಬೇಗ ಮಾಡಿಸಿ ಈ ಇಂಥವುಗಳಿಗೆ ಏನಕ್ಕೆ ಇರಬೇಕು ಇವುಗಳೆಲ್ಲ ದೇಶದಲ್ಲಿ ದೇಶದ್ರೋಹಿಗಳು ಇವೆಲ್ಲ ಪ್ರೂವ್ ಆದರೆ ಎಸ್ ಸರಿ ಆಗತ್ತೋ ಬಿಡುತ್ತೋ ಪ್ರೂವ್ ಗೊತ್ತಿಲ್ಲ ನೋಡೋದನ್ನ ಆಮೇಲೆ ದೇಶದ ಧಾರ್ಮಿಕ ಮುಖಂಡರಲ್ಲಿ ಒಬ್ಬರಾದ ಮುಖ್ ಪ್ರಮುಖರಾದಂತಹ ಅಖಿಲ ಭಾರತ ಅಖಾಡ ಪರಿಷತ್ತ ಅಧ್ಯಕ್ಷರಾಗಿರುವ ಎಪ್ಪತ್ತೆರಡು ವರ್ಷದ ಮಹಾಂತ ನರೇಂದ್ರಗಿರಿ ಅನುಮಾನಾಸ್ಪದವಾಗಿ ಪ್ರಯಾಗ್ರಾಜಲ್ಲಿ ಮೃತಪಟ್ಟಿದ್ದಾರೆ ಅವರ ಮಠದಲ್ಲೇ ನೇಣು ಬಿಗಿದ ಸ್ಥಿತಿಯಲ್ಲಿ ಅವರ ದೇಹ ಈಗ ಪತ್ತೆಯಾಗಿದೆ ಅಲ್ಲೊಂದು ಡೆತ್ ನೋಟ್ ಇದೆ ಅದರಲ್ಲಿ ಮಾನಸಿಕವಾಗಿ ನಾನು ಜರ್ಜರಿತನಾಗಿದ್ದೀನಿ ನನ್ನ ಸಾವಿಗೆ ನನ್ನ ಸಾವಿಗೆ ತಮ್ಮ ಶಿಷ್ಯ ತಮ್ಮ ಅವ್ರ ಶಿಷ್ಯ ಆನಂದಗಿರಿಯೇ ಕಾರಣ ಅಂತ ಹೇಳಿದ್ದಾರೆ ಏನು ಕಾರಣ ಏನು ಅಂತ ಯಾರಿಗೂ ಗೊತ್ತಿಲ್ಲ ಈಗೆಲ್ಲ ಪ್ರಧಾನಮಂತ್ರಿ ಮಂತ್ರಿ ಮೋದಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಆದಿತ್ಯನಾಥ್ ಎಲ್ಲರೂ ಈಗ ಸಂತಾಪ ಸೂಚಿಸ್ತಾ ಇದ್ದಾರೆ ಮುಂದೇನು ಬರುತ್ತೆ ಸುದ್ದಿ ಗೊತ್ತಿಲ್ಲ ಈಗ ಸದ್ಯದ ಸುದ್ದಿ ಇಷ್ಟು ಬೆಂಗಳೂರಿನಲ್ಲಿ ನಾಲ್ವರ ಆತ್ಮಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಮನೆಯ ಯಜಮಾನ ಶಂಕರ್ ವಿರುದ್ದ ಮಕ್ಕಳು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಅಪ್ಪ ಸ್ಯಾಡಿಸ್ಟ್ ಕಾಮುಖ ಐವರ ಜೊತೆ ಅಕ್ರಮ ಸಂಬಂಧವನ್ನ ಹೊಂದಿದ್ದ ನನ್ನ ಅಕ್ಕಂದಿರ ಸಂಸಾರವನ್ನು ಹಾಳು ಮಾಡಿದ್ದು ನನ್ನ ತಂದೆಯೇ ಯಾರಿಗೂ ಆಸ್ತಿ ಕೊಟ್ಟಿಲ್ಲ ಆದರೆ ಹೊರ ಪ್ರಪಂಚಕ್ಕೆ ಕೊಟ್ಟಿದ್ದೀನಿ ಅಂತ ಹೇಳ್ಕೊಂಡು ತಿರ್ಗಾಡ್ತಾ ಅಂತ ಎಂಟು ಪುಟಗಳ ಡೆತ್ ನೋಟ್ ಅನ್ನು ಬರೆದಿಟ್ಟಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಶಂಕರ್ ಡೆತ್ ನೋಟ್ನಲ್ಲಿರೋ ಎಲ್ಲವೂ ಕೂಡ ಸುಳ್ಳು ನಾನು ಮುಂದಿನ ದಿನಗಳಲ್ಲಿ ಸತ್ಯಾಂಶ ಹೊರ ಹಾಕ್ತೀನಿ ಎಂದಿದ್ದಾರೆ ನಾನು ಹೇಳ್ತೀನಿ ಅದು ಸುಳ್ಳು ಆದರೆ ನಾನು ಹೇಳ್ತೀನಿ ಸುಳ್ಳೋ ಸತ್ಯವೋ ಎಳೆ ಎಳೆಯಾಗಿ ಬಿಡಿಸ್ತೀನಿ ನಾನು ಪ್ರಾಮಾಣಿಕವಾಗಿದ್ದೀನಿ ಸ್ವಂತದ ದುಡಿಮೆ ಮೂವತ್ತಾರು ವರ್ಷಗಳ ನಾನು ಎಂಬತ್ತಾರು ಎಂಬತ್ತೇಳರಿಂದ ಎರಡು ಬಾರ್ ಓನರ್ ನಾನು ಬರ್ತೀನಿ ದಯವಿಟ್ಟಿ ಅವ್ರಲ್ಲಿ ತಪ್ಪು ಮಾಡಿ ಕಣ್ಣು ಇನ್ನೊಬ್ಬನ ದೂರ್ತಾರಲ್ಲ ಅದು ತಪ್ಪು ನಮ್ಮ ಅಣ್ಣ ಆತರ ವ್ಯಕ್ತಿನೇ ಅಲ್ಲ ಬಂದು ಯಾರು ಯಾರದ ಕಥೆನೋ ಏನೋಪ್ಪ ದಿನ ಕೊರಂತಿರೋ ಆಲ್ ರೆಡ ಫ್ಯಾಮಿಲಿ ನವರು ಅಷ್ಟೆ ಯಾಕಪ್ಪ ಸಾಯಬೇಕು ಊಟದವರು ಆಸ್ತಿ ಎಲ್ಲ ನಿಮ್ಮ ಹೆಸರು ಇತ್ತು ನೀನೇ ಕಳಿಸ್ಬಿಟ್ಟು ನೀವರ ನಿಮ್ಮದೇ ಇರಬಾರದಾ ಇರ್ಲಿಲ್ಲ ಅಂತ ಹೇಳ್ತಾರೆ ಅಟ್ಲೀಸ್ಟ್ ಲಿಸ್ಟ್ ಓಕೆ ಏನೋ ಸಿಇಟಿ ಪರೀಕ್ಷೆ ಫಲಿತಾಂಶ ಪ್ರಕಟವಾಗಿದೆ ರಾಜ್ಯದಲ್ಲಿ ಒಂದು ಪಾಯಿಂಟ್ ಒಂಬತ್ ಮೂರು ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಎದುರಿಸಿದ್ರು ಈ ಪೈಕಿ ಒಂದು ಪಾಯಿಂಟ್ ಎಂಟು ಮೂರು ಲಕ್ಷ ವಿದ್ಯಾರ್ಥಿಗಳು ಎಂಜಿನಿಯರಿಂಗ್ ಕೃಷಿಯಲ್ಲಿ ಒಂದು ಪಾಯಿಂಟ್ ಐದು ಎರಡು ಲಕ್ಷ ವಿದ್ಯಾರ್ಥಿಗಳು ಪಶುಸಂಗೋಪನೆಯಲ್ಲಿ ಒಂದು ಪಾಯಿಂಟ್ ಐದು ಐದು ಲಕ್ಷ ವಿದ್ಯಾರ್ಥಿಗಳು ಯೋಗ ನ್ಯಾಚುರೋಪತಿಯಲ್ಲಿ ಒಂದು ಪಾಯಿಂಟ್ ಐದು ಐದು ಲಕ್ಷ ವಿದ್ಯಾರ್ಥಿಗಳು ಹಾಗೂ ಬಿ ಫಾರ್ಮ್ ವಿಭಾಗದಲ್ಲಿ ಒಂದು ಪಾಯಿಂಟ್ ಎಂಟು ಆರು ಲಕ್ಷ ವಿದ್ಯಾರ್ಥಿಗಳು ರ್ಯಾಂಕಿಂಗ್ ಅನ್ನು ಪಡೆದಿದ್ದಾರೆ ವಿಶೇಷ ಅಂದರೆ ಐದು ವಿಭಾಗದಲ್ಲಿಯೂ ಕೂಡ ಮೈಸೂರಿನ ಮೇಘನ್ ಮೊದಲ ರ್ಯಾಂಕ್ ಅನ್ನು ಗಳಿಸಿದ್ದಾರೆ ಇನ್ನು ಅಂಕಪಟ್ಟಿ ಮತ್ತು ಇತರೆ ದಾಖಲೆ ಸರಿಯಾಗಿ ನೀಡಿದ ಕಾರಣ ಪ್ರಮಾಣ ಏಳು ಸಾವಿರ ಅಭ್ಯರ್ಥಿಗಳ ರ್ಯಾಂಕ್ ತಡೆ ಹಿಡಿಯಲಾಗಿದೆ ಪ್ರಿಪ್ರೇಷನ್ ಸರ್ ಅದೇ ಎರಡೂವರೆ ವರ್ಷದಿಂದ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಇದ್ದೀನಿ ಸೊ ಡೈಲಿ ಬೇಸಿಸ್ ಮೇಲೆ ಅವರೇನು ಪಾಠ ಮಾಡ್ತಿದ್ರು ಅದನ್ನು ಓದ್ಕೊಂಡಿದ್ದೀನಿ ಸೊ ಒಂದು ಮ್ಯಾರಥಾನ್ ಇದು ಸೊ ಯಾವಾಗಲೂ ಸುಸ್ತಾಗ್ದೇನೆ ಆರಾಮಾಗಿ ಸ್ಮೂತಾಗಿ ಮಾಡ್ತಿದ್ದೀನಿ ಟಾಪ್ ಟೆನ್ನಲ್ಲಿ ಬರ್ಬೋದು ಅಂತ ಒಂದು ನಂಬಿಕೆ ಇತ್ತು ಒನ್ ಬಂದಿರೆ ತುಂಬಾ ಖುಷಿ ಆಗ್ತಿದೆ ತುಂಬ ಖುಷಿ ಆಗಿದ್ದಾರೆ ಖುಷಿ ಆಗಲೇಬೇಕು ಐದರಲ್ಲೂ ಅವನೇ ಫಸ್ಟ್ ರ್ಯಾಂಕ್ ಅಂತಲ್ಲ ಹುಡುಗ ಆಲ್ ರೈಟ್ ಬುದ್ಧಿವಂತ ಬುದ್ಧಿವಂತರು ಪಂಜಾಬ್ನ ನೂತನ ಮುಖ್ಯಮಂತ್ರಿಯಾಗಿ ದಲಿತ ಆಗಿರೋ ಚಿರಂಜಿತ್ ಸಿಂಗ್ ಚನ್ನಿ ಇವತ್ತು ಅಧಿಕಾರ ಸ್ವೀಕರಿಸಿದ್ದಾರೆ ಡಿ ಸಿ ಎಂಗಳಾಗಿ ಅಲ್ಲಿ ಸುಬ್ಜಿಂದರ್ ಸಿಂಗ್ ರಾಂಧ್ವ ಮತ್ತು ಓ ಪಿ ಸೋನಿ ವಚನ ಸ್ವೀಕರಿಸಿದ್ದಾರೆ ಆದರೆ ಕಾಂಗ್ರೆಸ್ ನೆಪಕ್ಕಷ್ಟೇ ಚೆನ್ನಿನ ಸಿಎಂ ಮಾಡಿದಂಗೆ ಯಾಕಂದರೆ ನವಜೋತ್ ಸಿಂಗ್ ಸಿದ್ದು ನಾಯಕತ್ವದಲ್ಲಿ ಚುನಾವಣೆ ಅಂತ ಅಲ್ಲಿ ಹೈಕಮಾಂಡ್ ಪ್ರತಿನಿಧಿ ಹರೀಶ್ ರಾವತ್ ಅನೌನ್ಸ್ ಮಾಡಿದ್ರು ಇದು ಆಟ ಗಲಾಟೆ ಹತ್ಕೊಂಡ್ಬಿಡ್ತು ಟಕ್ಕಂತ ಚೇಂಜ್ ಇಲ್ಲ ಇಲ್ಲ ಇಬ್ಬರು ಇಬ್ಬರು ನೇತೃತ್ವದಲ್ಲೋ ನಡೀತೀವಿ ಹೋಗಿಲ ಕಡೆಗೆ ಇಬ್ಬರು ನೇತೃತ್ವದ್ದು ನಡೆಸಿದ್ಮೇಲೆ ಮೇಲೆ ಮುಗಿದ ಮೇಲೆ ಕತೆ ಇವೆ ಎಲ್ಲರದ್ದು ವಾದ ಏನು ಅಂದರೆ ಇವರನ್ನು ಬರೀ ಸ್ಟಾಪ್ ಗ್ಯಾಪ್ ಆಗಿ ತಾತ್ಕಾಲಿಕವಾಗಿ ತಂದಿದ್ದಾರೆ ಸುಳ್ಳದು ದಲಿತರು ಅಂತ ತಂದಿರೋದೆಲ್ಲ ಇವ್ರದ್ದು ಅಲ್ಲಿ ಸಿದ್ದು ಆಮೇಲೆ ತರ್ತಾರೆ ಈಗ ತಾಡಿದು ಅಂತ ಈಗೊಂದು ವಾದ ಬಟ್ ಏನಿಲ್ಲ ಬಟ್ ಬಿ ಜೆ ಪಿಯವರು ಮಾತ್ರ ಬಲರಾಮ್ ಜಾಕರ್ ಬಹಿರಂಗವಾಗಿ ಖಂಡಿಸಿದ್ದಾರೆ ಅದನ್ನೆಲ್ಲ ಬಟ್ ಬಿ ಜೆ ಪಿಯವರು ಮಾತ್ರ ಈ ಮೀಟು ಆರೋಪಿಗೆ ಸಿ ಎಂ ಪಟ ಕಟ್ಟಿರೋ ಕಾಂಗ್ರೆಸ್ ಹೈಕಮಾಂಡು ಬಿ ಜೆ ಪಿ ಇದು ಕಾಂಗ್ರೆಸ್ ಹೈಕಮಾಂಡನ್ನು ಬಿ ಜೆ ಪಿ ವ್ಯಂಗ್ಯ ಮಾಡಿ ವೆಲ್ಡನ್ ರಾಹುಲ್ ಅಂತ ಅಂದಿದೆ ಮೀಟೋಲ್ ಅವ್ರ ಅವ್ರ ಮೇಲೆ ಒಂದು ಅಲೆಗೇಷನ್ ಇತ್ತು ಎರಡು ವರ್ಷದ ಹಿಂದೆ ಈಗಲೂ ಅದು ಜೀವಂತವಾಗಿದೆ ಹಾಗಾಗಿ ಅವ್ರ ಮೇಲೆ ಒಂದು ಅಲೆಗೇಷನ್ ತಂದಿದೆ ಎಸ್ ಇದು ಕತೆ ಪಂಜಾಬಿನ ಕತೆ ಇಲ್ಲಿ ಒಂದು ಕತೆ ಅದರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿ ಸುಪ್ರಿಯೋ ಬಾಬುಲ್ ಸುಪ್ರಿಯೋ ಸಿಂಗರು ಹಾಡ್ಗಾರ ಅವರು ಇವತ್ತು ಬಿ ಜೆ ಪಿ ಬಿಟ್ಬಿಟ್ಟು ಟಿ ಎಮ್ ಸಿ ಸೇರ್ಕೊಂಬಿಟ್ಟಿದ್ದಾರೆ ಈ ಪಾರ್ಟಿ ಈಗ ಹಿಂದೆ ಇಲ್ಲ ಮಮತೆ ಮಮತಾ ಕ್ರೂರಿ ನಂಗೆಲ್ಲ ಚಿಕ್ಕಾಪಡೆ ಬೈಕ್ ಬೆಳಗ್ಗೆ ಇದ್ರು ಫೈಟಿಂಗ್ ಫೈಟಿಂಗೂರು ರೋಡ್ ರೋಡಲ್ಲಿ ಇವತ್ತು ಹೋಗ್ಬಿಟ್ಟು ಐ ಆಮ್ ಥ್ಯಾಂಕ್ಫುಲ್ ಟು ಬುದೀದಿ ಜಿ ಶಿ ಎಸ್ ಗಿವನ್ ಮೀನ್ ಅಪರ್ಚುನಿಟಿ ಅಂದ್ಕೊಂಡು ತಿರುಗಾಯ್ತು ಅಷ್ಟೇ ಹಿಂಗಂದಾಗ ಹಿಂಗನ್ನು ಹಂಗಂದಾಗ ಹಂಗನ್ನು ಅಲ್ಲಿಗೆ ಮುಗೀತಪ್ಪ ಎಲ್ಲಿರ್ತೀವೋಲ್ಲಿರ್ತೀವ್ರೇಟ್ ಎಲ್ಲಿರ್ತೀರೋ ಅದು ಸರಿ ಅಂದ್ರೆ ಆಯ್ತು ಆಗ್ಯಾ ಹೇಳಿದ್ರೆ ಆಗಿನ ಸನ್ನಿವೇಶಕ್ಕೆ ತಕ್ಕಂತೆ ಹೇಳಿದ್ದೇವೆ ಅಂದ್ರೆ ಆಯ್ತು ಇದಕ್ಕೇನೆ ಈ ಅಸೆಂಬ್ಲಿಗಳು ಇಲ್ಲೆಲ್ಲ ಅಥವಾ ಕೆಲವು ಭಾಷಣಗಳಿಗೆ ಎಲ್ಲ ಮೌಲ್ಯಗಳಿಲ್ಲ ಮುಗಿದೋಗಿದೆ ಅದರ ಕತೆಗಳು ಯಾಕಂದರೆ ಎಲ್ಲವನಿಗೂ ಗೊತ್ತು ಇದಕ್ಕೆ ಏನು ಬೇಕಾದ್ರೂ ಆಗ್ಬೋದು ನಾಳೆ ಅಂತ ಹೌದು ಯಾವ ಬೆಲೆನೂ ಇಲ್ಲ ಆ ಕ್ಷಣಕ್ಕೊಂದು ಹೇಳುದು ನೋಬಡಿ ಟೇಕ್ಸ್ ಅಸೆಂಬ್ಲಿನೂ ಅಷ್ಟೇ ಸೀರಿಯಸ್ ತಗೊಳ್ಳಲ್ಲ ಯಾರೇ ಸರ್ಕಾರಗಳು ತಯಾರಿ ಮಾಡ್ತಾರೆ ಏನು ಏನೋ ಒಂದು ಹೇಳ್ಕೊಂಡು ಹೋಗ್ತಾರೆ ಅಪಾಪ ಅಂದ್ರೆ ಏನಾಗ್ಬೋದು ಒಂದೆರಡು ಧಾರಾಣ ಒಂದು ನಾಲ್ಕು ವಾಕೌಟು ಒಂದು ಮೂರು ಸರಿ ಕೂಗಾಡೋದು ಅಷ್ಟೇ ತಾನೇ ಓ ಒಂದು ಕೂಗ್ತಿದ್ದಾಗ ಇಲ್ಲಿ ಒಂದು ಮಂಡಿಸಲಾಗಿದೆ ಪಾಸ್ ಆಗಿದೆ ಅಂತ ಅಂದ್ಕೊಂಡ್ರೆ ಆಯ್ತು ಅಷ್ಟೇ ಎಲ್ಲರಿಗೂ ಗೊತ್ತಾಗೋಗಿದೆ ಈ ಸ್ಕೀಮ್ಗಳೆಲ್ಲ ಈಗ ಅಂತ ಅಷ್ಟೇ ರಾಜ್ಯದಲ್ಲಿ ಗುಡ್ ನ್ಯೂಸ್ ಕೋವಿಡ್ ಗಣನೀಯವಾಗಿ ಇಳಿಮುಖವಾಗ್ತಾ ಇದೆ ಇವತ್ತು ಆರುನೂರ ಎಪ್ಪತ್ತೇಳು ಕೇಸ್ ಅಷ್ಟೇ ಬಂದಿದೆ ಇಪ್ಪತ್ನಾಲ್ಕು ಜನ ಬಲಿಯಾಗಿದ್ದಾರೆ ಆರುನೂರ ಎಪ್ಪತ್ತೇಳಕ್ಕೆ ಇಪ್ಪತ್ನಾಲ್ಕು ಸಾವು ದೊಡ್ಡದೇ ನನ್ನ ಲೆಕ್ಕಾಚಾರದಲ್ಲಿ ಮಟಾಲಿಟಿ ರೇಟು ನಮ್ಗೆ ರೇಸ್ ಇಳೀತಿರೋ ಪ್ರಕಾರದಲ್ಲಿ ಇದೆ ಅಂತ ಅಂದ್ಕೊಳ್ಳೋಕೆ ಆಗ್ತಿಲ್ಲ ಇದು ಇಪ್ಪತ್ನಾಲ್ಕು ಇಸ್ ನಾಟ್ ಎ ಗ್ರೇಟ್ ನಂಬರ್ ಭಾಳ ಒಳ್ಳೆ ಸಂಘ ನಂಬರ್ ಅಲ್ಲ ಅದು ಆರುನೂರ ಎಪ್ಪತ್ತೇಳಕ್ಕೆ ಬೆಂಗಳೂರಿನಲ್ಲಿ ಇನ್ನೂರು ಹದಿಮೂರು ದಕ್ಷಿಣ ಕನ್ನಡದಲ್ಲಿ ನೂರೆರಡು ಈ ಥರ ಎಲ್ಲ ಕಡಿಮೆ ಬಂದಿದೆ ಸಕ್ರಿಯ ಕೇಸ್ಗಳ ಸಂಖ್ಯೆಗೆ ನಮ್ಮಲ್ಲಿ ಒಂದು ಹದಿನೈದು ಸಾವಿರಕ್ಕಿಂತ ಕೆಳಕ್ಕೆ ಬಂದುಬಿಟ್ಟಿದೆ ದೇಶದಲ್ಲೇ ಬಂದಿರೋದು ಒಂದು ಮೂವತ್ತು ಸಾವಿರ ಕೇಸು ಅದರಲ್ಲಿ ಬಿಡಿ ಕೇರಳದೇ ಒಂದು ಹದಿನೈದು ಸಾವಿರನ ಹದಿನೇಳು ಸಾವಿರ ಹದಿನೆಂಟು ಸಾವಿರನ ತೊಂಬತ್ತು ಸಾವಿರನೋ ಇರುತ್ತೆ ಮುಂದಿನ ಮೂರು ತಿಂಗಳಲ್ಲಿ ಒಟ್ಟು ನೂರು ಕೋಟಿ ಲಸಿಕೆ ಸಿಗತ್ತೆ ಅಂತ ಹೇಳ್ತಿದ್ದಾರೆ ಬಹುಶಃ ಎಲ್ಲರಿಗೂ ಬರುತ್ತೆ ಅಂತಂದರೆ ಒಂದು ಕೆಲವು ರಾಜ್ಯಗಳಲ್ಲಿ ನಮ್ಮ ರಾಜ್ಯನೂ ಸೇರಿದಂತೆ ಒಂದು ವಿಚಿತ್ರವಾದ ಬೆಳವಣಿಗೆ ಕಾಣಿಸ್ತಾ ಇದೆ ನಾವು ವ್ಯಾಕ್ಸಿನೇಷನನ್ನು ಪಂಪ್ ಮಾಡಿ ಜನಕ್ಕೆ ಕೊಡೋಕೆ ಮೂವ್ ಆಗಿದ ತಕ್ಷಣ ತಕ್ಕಂಗೆ ಸೆಕೆಂಡ್ ಡೋಸೇಜ್ಗಳ ಸಂಖ್ಯೆ ರೈಸ್ ಆಗ್ತಿದೆ ಫಸ್ಟ್ ಡೋಸೇಜ್ ಸಂಖ್ಯೆಗಿಂತ ಅಂದರೆ ಅರ್ಥ ಫಸ್ಟ್ ಡೋಸೇಜು ಸಣ್ಣಗೆ ಸ್ಯಾಚುರೇಷನ್ ಕಡೆಗೆ ಮೂವ್ ಆಗ್ತಿದೆ ಅಂತ ಅರ್ಥ ಓಕೆ ಸೆಕೆಂಡ್ ಡೋಸೇಜ್ ಓಪನ್ ಅಪ್ ಆಗ್ತಾ ಇದೆ ಹೆವಿಲಿ ಅಂತಂದರೆ ಅರ್ಥ ಅದು ಗುಡ್ ಅದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅಮೇರಿಕಾದಲ್ಲಿ ಮಾತ್ರ ಇದರದ್ದು ಮರಣ ಮೃದಂಗ ನಿಲ್ತಾ ಇಲ್ಲ ಶುಕ್ರವಾರ ಬರೋಬ್ಬರಿ ಎರಡು ಸಾವಿರದ ಐನೂರು ಐನೂರ ಎಪ್ಪತ್ತೊಂಬತ್ತು ಜನ ಮೃತಪಟ್ಟಿದ್ದಾರೆ ಎರಡು ಸಾವಿರದ ಐನೂರ ಎಪ್ಪತ್ತೊಂಬತ್ತು ಮೃತಪಟ್ಟಿದ್ದಾರೆ ದೊಡ್ಡ ದೇಶಗಳು ಬಲಿಷ್ಠ ರಾಷ್ಟ್ರಗಳು ಬುದ್ಧಿವಂತ ದೇಶಗಳು ಶಿಕ್ಷಿತರು ಅಂತೆಲ್ಲ ಕೂಗಾಡ್ಕೊಳ್ಳೋ ಇವರು ಇಲ್ಲಿ ಹಿಂಗಾಗಿದೆ ನಮ್ದೇ ಬೆಟ್ರು ನಮ್ದು ಅಲ್ವಾ ನಮ್ದು ಕಷ್ಟಗಳ ಮಧ್ಯೆ ನಮ್ದೇ ಬೆಟರ್ ನಂಬರ್ ಟು ಬ್ರಿಟನ್ ಅವರು ಮಾಡಿರೋ ಒಂದು ಕಂತ್ರಿ ಕೆಲಸ ಏನಪ್ಪಾ ಅಂತಂದ್ರೆ ಈಗ ಹೊಸದಾಗಿ ಕೋವಿಶೀಲ್ಡ್ ತಗೊಂಡಿದ್ದವ್ರನ್ನ ಕನ್ಸಿಡರ್ ಮಾಡಲ್ವಂತೆ ಎರಡು ವ್ಯಾಕ್ಸಿನ್ ಆಗಿದ್ರು ಅದು ಏನು ವಿಚಿತ್ರ ಅಂದರೆ ಕೆಲವು ದೇಶಗಳಿಂದ ಬಂದವ್ರಿಗಂತೆ ಅದ್ರಲ್ಲಿ ಭಾರತ ಇದೆಯಂತೆ ಅವ್ರು ಹತ್ತು ದಿನ ಕ್ವಾರಂಟೈನ್ಗಳಾಗಬೇಕಂತೆ ಅದೇ ಆಸ್ಟ್ರಜೆನಿಕ ಮೂಲ ಬ್ರಿಟಿಷ್ ಕಂಪನಿ ಸೀರಮ್ ಇನ್ಸ್ಟಿಟ್ಯೂಟ್ ಜೊತೆ ಇಂಡಿಯಾ ಜೊತೆ ಅವ್ರು ಅಗ್ರಿಮೆಂಟ್ ಮಾಡ್ಕೊಂಡು ಮಾಡಿರೋದು ಅದೇ ಆಸ್ಟ್ರಜೆನಿಕ ಇಲ್ಲಿ ಕೋವಿಶೀಲ್ಡ್ ಹೆಸರನ್ನು ರೂಪಾಂತರ ಪಡ್ಕೊಂಡಿದೆ ಅದು ಹಾಳಾಗೋಗ್ಲಿ ಈ ಕೋವಿಶೀಲ್ಡನ್ನೇ ಬ್ರಿಟನ್ ಆಸ್ಟ್ರಜೆನಿಕ್ ಆಗೇನೆ ನಮ್ಮವ್ರು ಸಪ್ಲೈ ಮಾಡಿದ್ದಾರೆ ಒಂದಷ್ಟನ್ನು ಆದರೂ ಆ ಸರ್ಕಾರ ಇಂಡಿಯಾ ಹೆಂಗ್ ಇನ್ನು ಇಂಡಿಯಲ್ಲಿ ಹಾಕಿಸ್ಕೊಂಡ ತಕ್ಷಣ ಗಾಳಿ ವ್ಯತ್ಯಾಸ ಮಾಡಿಬಿಡತ್ತಾ ಲಸಿಕೆನ ಏನು ಕಾಮನ್ ಸೆನ್ಸ್ ಇಲ್ಲದೆ ಇರೋ ಇದನ್ನ ಏನಂತ ಕರಿಬೇಕು ದಿಮಾಕು ಬಿಳಿ ಚರ್ಮದ ಕೊಬ್ಬು ಅಷ್ಟೇ ಇನ್ನೇನು ಅಲ್ಲ ಉದ್ದೇಶ ಇನ್ನೇನು ಹೇಳೋದು ಮತ್ತೆ ಇದು ಪೂರ್ವ ಕಾಲದ ಇನ್ನೆಂಥದ್ದು ಕೇಳ್ಬೇಕು ಇನ್ನೊಂದ್ಸರಿ ಎನ್ನರ್ಬೇಕ ನಾವು ಬಗ್ಬಿಟ್ಟು ನಿಂತ್ಕತ್ತೀವಿ ಕೆಲಸ ಇವ್ರುಗಳಿಗೆ ಎಸ್ ಇದು ನಮ್ಮ ಕೋವಿಡ್ ಸ್ಥಿತಿ ಇವತ್ತು ಅಶ್ಲೀಲ ಚಿತ್ರ ನಿರ್ಮಾಣ ಪ್ರಸಾರದ ಪ್ರಕರಣ ಆರೋಪಿ ನಟಿ ಶಿಲ್ಪಾ ಶೆಟ್ಟಿ ಪತಿ ರಾಜ್ ಕುಂದ್ರಾಗೆ ಎರಡು ತಿಂಗಳ ಬಳಿಕ ಜಾಮೀನು ಸಿಕ್ಕಿದೆ ಐವತ್ತು ಸಾವಿರ ರೂಪಾಯಿ ಬಾಂಡ್ ಸಹಿತ ಶರತ್ತುಬದ್ಧ ಜಾಮೀನನ್ನು ಮುಂಬೈ ಹೈ ಮುಂಬೈ ಕೋರ್ಟ್ ಮಂಜೂರು ಮಾಡಿದೆ ಜುಲೈ ಹತ್ತೊಂಬತ್ತರಂದು ಬಂಧಿಯಾಗಿದ್ರು ಪುಟಗಳ ದೋಷಾರೋಪ ಪಟ್ಟಿಯನ್ನು ಪೊಲೀಸರು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ರು ನನ್ನ ಮೇಲೆ ಇರುವಂತಹ ಆರೋಪಗಳೆಲ್ಲ ಸುಳ್ಳು ಸಾಕ್ಷ್ಯ ಇಲ್ಲ ಅಂತ ರಾಜಕುಂದ್ರ ಕೋರ್ಟ್ ಮೊರೆ ಹೋಗಿದ್ರು ಮಳೆ ಬಂದ್ರೆ ಏನಾಗುತ್ತೆ ಸಿಲ್ಕಾನ್ ಸಿಟಿ ಏನಾಗುತ್ತೆ ಕೆರೆ ಆಗುತ್ತೆ ಅಷ್ಟೇ ಇವತ್ತಾಗಿದ್ದು ಅದೇ ದವಕ್ಕದ ಬಿತ್ತು ಮಳೆ ಆಯಿತು ಮತ್ತೊ ಪ್ರದೇಶಕ್ಕೆ ನೀರು ನೋಗ್ತು ಒಂದಷ್ಟು ಬಂತು ಬರಲಿ ಏನೀಗ ಬಂದರೆ ನನಗೆ ಅದೆಲ್ಲ ಇಂಪಾರ್ಟೆಂಟ ಭಾಳ ಇಂಪಾರ್ಟೆಂಟ್ ರೋಡ್ಗಳು ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟಲ್ಲಿ ಈಗ ಮುಗಿದೇ ಮೂರು ನಾಲ್ಕು ತಿಂಗಳು ಆಗಿರಬೇಕು ಕೆಲವೆಲ್ಲ ರೋಡ್ಗಳು ಆ ರೋಡ್ಗಳು ನದಿಯಾಗಿವೆ ಅವು ಆ್ಯಕ್ಚುಲಿ ಪರ್ಫೆಕ್ಟ್ ಡ್ರೈನೇಜ್ ಸಿಸ್ಟಮ್ ಇರಬೇಕಿತ್ತು ಅವುಗಳಿಗೆ ಅದು ಹೆಂಗೋ ನನಗೆ ಅರ್ಥವೇ ಆಗ್ತಿಲ್ಲಪ್ಪ ಫಾರ್ ಎಕ್ಸಾಂಪಲ್ ಪ್ಯಾಲೇಸ್ ರೋಡಲ್ಲಿ ಮಲ್ಯಾರ್ ರೋಡಲ್ಲಿ ರೋಡ್ ರೋಡಿಲ್ಲ ಇವೆಲ್ಲ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟಲ್ಲಿ ಆಗಿರೋ ರೋಡ್ಗಳೀಗ ಹೊಸ ಹೊಸ್ದಾಗ ಓಪನ್ ಅಪ್ ಆಗಿವೆ ಅವು ಕೆರೆ ಆಗತ್ತೆ ಅಂದರೆ ಏನು ಡ್ರೈನೇಜ್ ಸಿಸ್ಟಮು ಏನು ಮೈಂಟೇನ್ ಇದೆ ಏನು ಕತೆ ಏನು ಪ್ರಾಜೆಕ್ಟ್ ಅದು ಅದರ ಕತೆ ಏನಂಗಾರೆ ಗೊತ್ತಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ನಾವು ಇದನ್ನೆಲ್ಲ ಡಿಸ್ಕಸ್ ಮಾಡೋಕ್ಕಾಗಲ್ಲ ಅಸೆಂಬ್ಲಿನಲ್ಲಿ ಯಾಕಂದರೆ ನಿಮ್ಮ ಕಾಲದಲ್ಲಿ ಅವತ್ತಷ್ಟು ಮಳೆ ಬಂದಾಗ ಎಲ್ರಿಗೂ ಬಂದಿತ್ತು ನೀರು ಅಂತಂದ್ರೆ ಆಯ್ತು ನಾನು ಅವ್ರ ಮೇಲೆ ಹಾಕಿದ್ರೆ ಅಲ್ಲ ರೀ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ನಿಮ್ಮ ಕಾಲದ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟಲ್ಲಿ ಲೂಟಿ ಹೊಡೆದು ಬಿಟ್ಟಿದಿರಿ ಕಳಪೆ ಕಾಮಗಾರಿ ನಿಮ್ಮ ಕಾಲದಲ್ಲಿ ಲೂಟಿ ಹೊಡೆದಿದ್ದೀರಿ ಕಳಪೆ ಕಾಮಗಾರಿ ಅಂದರೆ ಆಯಿತು ಆರೋಪ ಎಲ್ಲರೂ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆ ಶುರುವಾಗಿದೆ ದಸರಾ ಗಜಪಡೆಗೆ ಇಂದಿನಿಂದ ಭಾರ ಒರೆಸುವ ತಾಲೀಮು ಆರಂಭವಾಯಿತು ಇದಕ್ಕೂ ಮುನ್ನ ಮೈಸೂರಿನ ಅರಮನೆಯ ಅಂಗಳದಲ್ಲಿ ಆನೆಗಳಿಗೆ ಸಾಂಪ್ರದಾಯಿಕ ಪೂಜೆ ನೆರವೇರಿಸಿದ್ರು ಈ ಮಧ್ಯೆ ಅರಮನೆ ಆವರಣದಲ್ಲಿ ಹೆಣ್ಣಾನೆ ಜಮೀನಿ ರಂಪಾಟ ಮಾಡಿತು ಕೊನೆಗೆ ದಸರಾ ಆನೆಗಳ ಮೂಲಕ ಜಮಿನಿಯನ್ನು ಕಂಟ್ರೋಲ್ ಮಾಡಿದ್ರು ಏನೇನು ಮಾಡಿದ್ರು ಆನೆ ಆನೆಯೇ ಕಾಡಲ್ಲಿರ್ಬೇಕಾದ್ರು ಕಾಡಲ್ಲ ನೀವು ಕರ್ಕಂಬಂದು ಮಾಡಿರುತ್ತೆ ಅದಕ್ಕೆಲ್ಲ ಇರಿಟೇಟ್ ಆಗಿರುತ್ತೆ ಕೆಂಥದ್ದು ಆಗಿರುತ್ತೆ ಸುಮ್ಮ ಸುಮ್ಮನೆ ಮಾಡೋಕ್ಕಿಂತ ಬುದ್ಧಿ ಇಲ್ವಾ ಅದಕ್ಕೆ ಸಿಕ್ಕಾಬ ಬುದ್ಧಿ ಇರೋ ಪ್ರಾಣಿ ಅದು ಆಗಲೇ ಹೇಳಿಲ್ವಾ ಅಂಡಲು ನೀರು ಹೇಳಿಲ್ವ ಹಾಗೆ ಅದು ತುಂಬ ಬುದ್ಧಿ ಇರೋದು ಅದು ಕೆಲ ಇರಿಟೇಟ್ ಆಗಿರುತ್ತಲ್ಲಿ ಅದಕ್ಕೆ ಅದಂಗೆ ಮಾಡಿರುತ್ತೆ ರಿಯಾಕ್ಷನ್ ಹೈದರಾಬಾದ್ನಲ್ಲಿ ಮುಂದಿನ ವರ್ಷ ಫೆಬ್ರವರಿ ಇಪ್ಪತ್ತೆರಡರ ಭಗವತ್ ರಾಮಾನುಜಾಚಾರ್ಯ ಸಹಸ್ರಾಭಿ ಸಹಸ್ರಾಬ್ದಿ ಮಹೋತ್ಸವ ಸಾವಿರ ವರ್ಷ ಇದಕ್ಕೆ ತಯಾರಿ ಎಲ್ಲ ಮಾಡ್ಕೋತಿದ್ದಾರೆ ಅದೆಷ್ಟೋ ಇನ್ನೂರು ಈ ಎತ್ತರದ ವಿಗ್ರಹ ರಾಮಾನುಜಾಚಾರ್ಯರ ವಿಗ್ರಹನ ಪ್ರಧಾನಮಂತ್ರಿಗಳೇ ಲೋಕಾರ್ಪಣೆ ಮಾಡ್ತಾರಂತೆ